ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಶರ್ಮಿತಾ ಶೆಟ್ಟಿ. ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಂದಿದ್ದಾರೆ. ಇವತ್ತು ಸಚಿವರುಗಳ ಜೊತೆಯಲ್ಲಿ ಸಭೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಶಾಸಕರುಗಳು ಸಾಲುಗಟ್ಟಿ ನಿಂತಿದ್ದಾರೆ. ನಮಗೂ ಭೇಟಿಗೆ ನಾಳೆ ಅವಕಾಶ ಕೊಡಿ ಅಂತ ಸಮಯವನ್ನ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ 30ಕ್ಕೂ ಹೆಚ್ಚು ಶಾಸಕರು ನಮಗೆ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರಂತೆ ಬಿಜೆಪಿ ಕಚೇರಿಯಲ್ಲಿ. ಅರುಣ್ ಸಿಂಗ್ ಭೇಟಿಗೆ ಇನ್ನೂ ಕೂಡ ಸಮಯ ಕೇಳಿಲ್ಲ ರೆಬಲ್ ಆಗಿರುವಂತ ಯತ್ನಾಳ್. ಅನೇಕ ಶಾಸಕರು ಸಮಯ ಕೇಳಿದ್ರು ಕೂಡ ಇಲ್ಲಿ ತನಕ ಯತ್ನಾಳ್ ಯಾಕೆ ಟೈಮ್ ಕೇಳಿಲ್ಲ, ಈ ಕುತೂಹಲ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಏನಿರ್ಬೋದು ಯತ್ನಾಳ್ ನಡೆ ಅಂತ? ಶಾಸಕರ ಭವನದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಯತ್ನಾಳ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಇವತ್ತು ಸಭೆಯನ್ನ ಮಾಡಿದ್ದಾರೆ, ಯತ್ನಾಳ್ ಇಲ್ಲ ಅಂತಲ್ಲ. ಆದ್ರೆ ಬೆಲ್ಲದ ಜೊತೆಗೆಲ್ಲ ಸಭೆಯೆಲ್ಲ ಆದ್ಮೇಲೆ ಅರುಣ್ ಸಿಂಗ್ ಹತ್ರ ಮಾತಾಡ್ಬೇಕಲ್ಲ, ನಾಳೆ ಶಾಸಕರುಗಳ ಸರದಿ ಬರುತ್ತಲ್ಲ. ಪ್ರತ್ಯೇಕವಾಗಿ ಸುಮಾರಿಗೆ 30ಕ್ಕೂ ಹೆಚ್ಚು ಜನ ಶಾಸಕರು ಹೆಸರನ್ನು ನೋಂದಾಯಿಸಿಬಿಟ್ಟಿದ್ದಾರೆ. ನಮಗೆ ಸೆಪ್ರೇಟ್ ಆಗಿ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು, ನಮ್ಮ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದರೆ ಇಷ್ಟು ದಿನ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಯಡಿಯೂರಪ್ಪ ವಿರುದ್ಧವಾಗಿ, ಯತ್ನಾಳ್ ಮಾತ್ರ ಇನ್ನೂ ಟೈಮನ್ನು ಕೇಳಿಲ್ಲ. ಸದ್ಯಕ್ಕೆ ಯಾರೆಲ್ಲ ಸಮಯ ಕೇಳಿದ್ದಾರೆ? ಎಸ್ ಪಾಟೀಲ್ ನಡಹಳ್ಳಿಯವರು ಟೈಮ್ ಕೇಳಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರು ನಮಗೂ ಟೈಮ್ ಬೇಕು, ನಾವು ಅರುಣ್ ಸಿಂಗ್ ಜೊತೆ ಮಾತಾಡಬೇಕು ಅಂತ ಸಮಯಾವಕಾಶ ಕೇಳಿದ್ದಾರೆ. ಇನ್ನು ಕುಮಾರ್ ಬಂಗಾರಪ್ಪ ಅವರು ಕೂಡ ನಮಗೆ ಟೈಮ್ ಬೇಕು, ಅರುಣ್ ಸಿಂಗ್ ಜೊತೆ ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಇವರೆಲ್ಲ ಎಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಅಂದರೆ ಬಿಜೆಪಿ ಕಚೇರಿ. ನಾಳೆ ಶಾಸಕರುಗಳ ಜೊತೆಯಲ್ಲಿ ಅರುಣ್ ಸಿಂಗ್ ಸಭೆ ಮಾಡ್ತಾರೆ. ಇನ್ನು ರಾಜುಗೌಡ, ಅಭಯ್ ಪಾಟೀಲ್, ಅಪ್ಪಚ್ಚುರಂಜನ್ ಇವರು ಅಷ್ಟೇ ಟೈಮ್ ಕೇಳಿದ್ದಾರೆ. ಇವ್ರ ಜೊತೆಯಲ್ಲಿ ಎಚ್ ವಿಶ್ವನಾಥ್, ಪ್ರೀತಮ್ ಗೌಡ, ರಾಜ್ಕುಮಾರ್ ಪಾಟೀಲ್ ಟೈಮನ್ನು ಕೇಳಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಜೊತೆಗೆ ಮಾತಾಡಬೇಕು, ನಮ್ಮ ಅಭಿಪ್ರಾಯ ಶೇರ್ ಮಾಡೋದಕ್ಕೆ ನಮಗೆ ಸಮಯ ಕೊಡಿ ಅಂತ ಕೇಳಿರೋದು. ಇನ್ನು ಬೆಳ್ಳಿ ಪ್ರಕಾಶ್ ಹಾಗೇನೆ ವೈ.ಎ. ನಾರಾಯಣ ಸ್ವಾಮಿ, ಹರ್ತಾಳ್ ಹಾಲಪ್ಪ ಕೂಡ ಟೈಮನ್ನು ಕೇಳಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಈಗ ಇವರುಗಳೆಲ್ಲ ಸಪ್ರೇಟಾಗಿ ಟೈಮ್ ಕೇಳಿ ಏನು ಯಡಿಯೂರಪ್ಪ ಪರವಾಗಿ ಬ್ಯಾಟ್ ಬೀಸ್ತಾರಾ ಅಥವಾ ವಿರುದ್ಧವಾಗಿ ಬೀಸೋದಾದರೂ ಕೂಡ, ಬ್ಯಾಟ್ ಬೀಸೋದಾದರೆ ಏನು ವಿಚಾರ ಪ್ರಸ್ತಾಪ ಮಾಡ್ತಾರೆ? ಈ ಕುಟುಂಬ ಹಸ್ತಕ್ಷೇಪ ಇರ್ಬೋದು, ಅದರಲ್ಲೂ ಯಡಿಯೂರಪ್ಪ ಪುತ್ರನ ಹಸ್ತಕ್ಷೇಪದ ಬಗ್ಗೆ ಹೈಕಮಾಂಡ್ ತನಕ ದೂರು ಹೋಗಿದೆ. ಅಂದರೆ ದೆಹಲಿ ತನಕನೂ ಹೋಗಿ ಸಾಕಷ್ಟು ಜನ ದೂರು ಕೊಟ್ಟು ಬಂದಿದ್ದಾರೆ. ಈಗ ಇಲ್ಲಿಗೆ ಅರುಣ್ ಸಿಂಗ್ ಬಂದಿರೋದ್ರಿಂದ, ವರದಿ ರೆಡಿ ಮಾಡಬೇಕಾಗಿರೋದ್ರಿಂದ ಏನೆಲ್ಲ ಆರೋಪ ಮಾಡ್ತಾರೆ ನೋಡಬೇಕು. ಇನ್ನು ಬಿಜೆಪಿ ಕಚೇರಿಯ ಅರುಣ್ ಸಿಂಗ್ ಸಭೆಯಲ್ಲಿ ನಡೆದಿರೋದೇನು, ಸಚಿವರಿಗೆ ಅರುಣ್ ಸಿಂಗ್ ಕೊಟ್ಟಂತ ಸೂಚನೆಗಳು ಏನೇನು ಅಂತ News 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಇದು ಅರುಣ್ ಸಿಂಗ್ ಸಭೆಯ ಇನ್ಸೈಡ್ ಮಾಹಿತಿ. ಯಾಕಂದರೆ ಅವರು ಸಭೆ ಮುಗಿಸಿ ಹೊರಗಡೆ ಬಂದಾದ್ಮೇಲೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಹಾಗಾದರೆ ಈಗ ಸಚಿವರುಗಳು ಇವತ್ತಿನ ಸಭೆಯಲ್ಲಿ ದೂರು ಏನೇನು ಕೊಟ್ಟಿದ್ದಾರೆ, ಇನ್ನು ಸಿಂಗ್ ಸಚಿವರುಗಳಿಗೆ ಕೊಟ್ಟಂತ ಸಲಹೆಗಳೇನು, ಆ ಇನ್ಸೈಡ್ ಮಾಹಿತಿ News 18 ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ಭಿನ್ನಾಭಿಪ್ರಾಯದಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ರಾಜ್ಯದಲ್ಲಿ ಬಿಜೆಪಿ ವಿರುದ್ಧನೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ ಮುಂದೆ ಇಮೇಜ್ ಬಿಲ್ಡ್ ಮಾಡಬೇಕು, ಆ ಥರದ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಹೆಚ್ಚೆಚ್ಚು ಪ್ರಚಾರ ಪಡ್ಕೋಬೇಕು, ಜಾಹೀರಾತು ಕೊಡಿ, ನಿಮ್ಮ ಇಲಾಖೆಯಲ್ಲಿ ನೀವು ಆಗಿರುವಂಥ ಕೆಲಸವನ್ನು ನೀವು ಹೈಲೈಟ್ ಮಾಡಬೇಕು, ಆ ಥರ ಇಮೇಜ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಒಂದು ಕಿವಿ ಮಾತನ್ನು ಅರುಣ್ ಸಿಂಗ್ ಸಚಿವರುಗಳಿಗೆ ಹೇಳಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಏನು ಕೆಲಸ ಆಗಿದೆ ಅದನ್ನು ಫಸ್ಟ್ ಹೈಲೈಟ್ ಮಾಡಿ, ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನೀವು ಪ್ರಚಾರ ಮಾಡಿ, ಹೆಚ್ಚೆಚ್ಚು ಪ್ರಚಾರ ಆಗಬೇಕದು, ಜಾಹೀರಾತುಗಳನ್ನು ಕೊಡಿ. ಫಸ್ಟ್ ನೀವು ಮಾಡಿರುವಂಥ ಕೆಲಸದ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸೋ ಕೆಲಸ ಮಾಡಿ. ಆಲ್ರೆಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಸರ್ಕಾರಕ್ಕೆ ನಿಮ್ಮ ಜಗಳದಿಂದ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಅಂದರೆ ಏನು ನೀವು ಕೆಲಸ ಮಾಡಿದಿರಾ, ಏನು ಯೋಜನೆ ಕೊಟ್ಟಿದ್ದೀರಾ ಜನರಿಗೆ, ಅದನ್ನು ನೀವು ಫಸ್ಟು ಪ್ರಚಾರ ಮಾಡಬೇಕು, ಜನರಿಗೆ ತಲುಪಿಸೋ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಶಾಸಕರು ನಾಯಕರ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಮುಂಬರಲಿರುವಂಥ ಚುನಾವಣೆಗೆ ಈಗಿನಲೇ ನೀವು ರೆಡಿ ಆಗಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ ಅರುಣ್ ಸಿಂಗ್ ಅನ್ನೋ ವಿಚಾರ ಗೊತ್ತಾಗಿದೆ. ಇದಿಷ್ಟೇ ಅಲ್ಲ, ಮತ್ತೆ ಸರ್ಕಾರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನ ಇನ್ ಮುಂದೆ ಯಾರೂ ಕೂಡ ಕೊಡಬಾರ್ದು, ಯಾರೂ ಕೂಡ ಕಾರ್ಯಕರ್ತರನ್ನ ಕಡೆಗಣಿಸಬಾರ್ದು ಅಂತೆಲ್ಲ ಇವತ್ತಿನ ಸಭೆಯಲ್ಲಿ ಸಚಿವರುಗಳಿಗೆ ಅರುಣ್ ಸಿಂಗ್ ಕಿವಿ ಮಾತನ್ನ ಹೇಳಿದಾರಂತೆ. ಈಗ ಪಕ್ಷಕ್ಕೆ ಅಫ್ಕೋರ್ಸ್ ಸಾಕಷ್ಟು ಡ್ಯಾಮೇಜ್ ಆಗಿದೆ. ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಮತ್ತೆ ಭಿನ್ನಾಭಿಪ್ರಾಯ ಇರ್ಬೋದು. ಯಾಕಂದ್ರೆ ಇದು ಯಾಕೋ ಮುಗಿಯದ ಕತೆ ಆಗ್ಬಿಟ್ಟಿದೆ. ಒಂದು ಸ್ವಲ್ಪಕ್ಕೆ ತಣ್ಣಗಾದರೂ ಕೂಡ ಮತ್ತೆ ನಾಯಕತ್ವ ವಿಚಾರ ಮುನ್ನೆಲೆಗೆ ಬಂದ್ಬಿಡುತ್ತೆ. ಹಾಗಾದರೆ ಸಭೆಯಲ್ಲಿ ಆಗಿರೋದೇನು ಮಾತುಕತೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಕುತೂಹಲ ಇದ್ದೇ ಇದೆ ಇವತ್ತಿನ ಸಭೆಯಲ್ಲಿ ಏನೆಲ್ಲಾ ಮಾತುಕತೆ ಆಗಿದೆ ಚರ್ಚೆ ಆಗಿದೆ ಕಿವಿ ಮಾತು ಹೇಳಿದಾರೆ ಅಂತ ಸೋ ಇನ್ಸೈಡ್ ಮಾಹಿತಿ ಏನು ಲಭ್ಯವಾಗಿದೆ ಪಟೇಲ್ सरगत शेट्टी इवत्तिन सभेय बग्गे संपूर्ण माहिती पडेದಂತ मुख्यमंत्री बी एस ಯಡಿಯೂರಪ್ಪನವರು सभेगू ಮೊದಲೇ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರು ಸಚಿವರಾಗಿರತಕ್ಕಂತ ಆರ್ ಅಶೋಕ್ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮುಖಾಂತರ ಸಚಿವರ ಪರೇಡ್ ಅನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ರು ಒಂದು 15 ಕ್ಕೆ ಹೆಚ್ಚು ಸಚಿವರನ್ನ ತಾವು ಭೇಟಿ ಮಾಡಬೇಕು ಅವರ ಜೊತೆ ಸಭೆ ನಡೆಸಬೇಕು ನಂತರ ಅರುಣ್ ಸಿಂಗ್ ಅವರು ಕೆಪಿ ಗೆಸ್ಟ್ ಹೌಸ್ ಗೆ ಬಂದ ಕೂಡಲೇ ಅವರನ್ನ ಭೇಟಿಯಾಗಿ ನಮ್ಮೆಲ್ಲರ ಬೆಂಬಲ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ ಮಾತ್ರ ಬೇರೆ ಯಾರಿಗೂ ಬೆಂಬಲ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡಬೇಕು ಆ ಮುಖಾಂತರ मुख्यमंत्री परवागी नावेल्ल इद्दीवि अंत हेळिकेयन्न कोडबेकु अंत हेळिदरु अंते आर अशोक तम्म फ्लैट नल्लि सभेयन्नु कूड नडेसिदरु सभे बळिक 17 क्कू हेच्चु सचिवरु केके गेस्ट हाउस गे अरुण सिंग बंद बळिक बंद कूडले एल्लरू कूड सचिवरु परेड अन्न माडिदरु मुख्यमंत्री परवागी बैटिंग माडिदरु ನಂತರ ಸಚಿವರ ಸಭೆ ಕೂಡ ಬಿಜೆಪಿ ಆಫೀಸ್ ನಲ್ಲಿ ನಡೆಯಿತು ಸಚಿವರ ಸಭೆಯಲ್ಲಿ ಬಹುತೇಕ ಸಚಿವರು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಮುಖಸ್ತುತಿಯಲ್ಲಿ ಸರ್ಕಾರ ಮುಖ್ಯಮಂತ್ರಿ ಕುಟುಂಬದ ಹಸ್ತಕ್ಷೇಪಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಮುಂದೆ ಕೂಡ ಯಾರು ಕೂಡ ಅವರ ವಿರುದ್ಧ ಆರೋಪ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಹಾಗಾಗಿ ಈ ಸೈಲೆಂಟ್ ಆಗಿರೋದನ್ನೇ ಲಾಭವಾಗಿ ಮಾಡಿಕೊಂಡಂತ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರವಾಗಿ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದಾದ್ರೆ ಸಭೆಯಲ್ಲಿ ಪ್ರಮುಖವಾಗಿ ಅರುಣ್ ಸಿಂಗ್ ಅವರು ಪಕ್ಷ ಮತ್ತು ಸರ್ಕಾರದ ಇಮೇಜ್ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದೆ ಇಮೇಜ್ ಕುಂದೋಗಿದೆ ಹಾಗಾಗಿ ಇಮೇಜ್ ಅನ್ನ ಬಿಲ್ಡ್ ಮಾಡ್ಬೇಕು ನೀವೆಲ್ಲರೂ ಸೇರ್ಕೊಂಡು ಇಮೇಜ್ ಅನ್ನ ಬಿಲ್ಡ್ ಮಾಡ್ಬೇಕಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಪ್ರಚಾರವನ್ನು ಪಡಿಬೇಕು ಜಾಹೀರಾತನ್ನು ಕೊಡಬೇಕು ತಮ್ಮ ತಮ್ಮ ಇಲಾಖೆಯಲ್ಲಿ ಮತ್ತು ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆ ಯಾವ ಪ್ರಮುಖ ಯೋಜನೆಗಳನ್ನು ಮಾಡಿದ್ರೆ ಆ ಯೋಜನೆಗಳನ್ನ ಪ್ರಚಾರವನ್ನು ಮಾಡಿ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು ಜೊತೆಗೆ ಪ್ರತಿ ಶಾಸಕ ಸಚಿವರು ಕೂಡ ಪ್ರತಿ ಗುರುವಾರ ವಿಧಾನಸೌಧದಲ್ಲಿ ಇರಬೇಕು ಬಿಜೆಪಿ ಶಾಸಕರು ಮತ್ತು ಕಾರ್ಯಕರ್ತರು ಹಾಗೂ ನಾಯಕರ ಸಮಸ್ಯೆಗಳನ್ನು ಆಲಿಸಬೇಕು ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಹೇಳಿ ಖಡಕ್ ಸೂಚನೆಯನ್ನು ಕೊಟ್ಟರು ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಾರ್ಯಕರ್ತರ ಅಹವಾಲನ್ನು ಸ್ವೀಕರಿಸಬೇಕು ಮತ್ತು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿ ಸೂಚನೆ ಕೊಟ್ಟರು ಇದೇ ಸಂದರ್ಭದಲ್ಲಿ ಸಚಿವರುಗಳಿಗೆ ಗುಜರಾತ್ ಮಾಡೆಲ್ ಪಾಠವನ್ನು ಕೂಡ ಮಾಡಿದ್ರು ಗುಜರಾತ್ ನಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಮತ್ತು ತಮ್ಮ ತಮ್ಮ ಇಲಾಖೆಯಲ್ಲಿ ತಾವೇನ್ ಕೆಲಸ ಮಾಡ್ತಾರೆ ಅದನ್ನ ಗುಜರಾತ್ನ ಆಗಿರ್ತಕ್ಕಂಥ ಕೆಲಸಗಳ ಸಂಬಂಧಪಟ್ಟಾಗೆ ಓರೆಗಚ್ಚಿ ನೀವು ನೋಡಿ ಮತ್ತು ಗುಜರಾತ್ ಮಾಡೆಲ್ ನಂತ ಇಲ್ಲೂ ಕೆಲಸ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟರು ಒಟ್ಟಾರೆ ಸಚಿವರಿಗೆ ಇಲ್ಲಿ ಒಂದಷ್ಟು ಪಾಠವನ್ನು ಮಾಡಿದ್ರು ಮತ್ತು ಪಕ್ಷ ಮತ್ತು ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸ್ವತಃ ಅರುಣ್ ಸಿಂಗ್ ಅವರು ಒಪ್ಪಿಕೊಂಡ್ರು ಆ ಮುಖಾಂತರ ಇದನ್ನ ಬಿಲ್ಡ್ ಮಾಡ್ಲಿಕ್ಕೆ ಜಾಹೀರಾತೆ ಪರಿಹಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಒಟ್ಟಾರೆ ಇವತ್ತಿನ ಸಭೆ ಕೇವಲ ಸಚಿವರಿಗೆ ಪಾಠ ಮಾಡುವ ಸಭೆ ಆಗಿದೆ ವಿನಃ ಸಭೆಯಲ್ಲಿ ಸಚಿವರ ಅಹವಾಲುಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ಅರುಣ್ ಸಿಂಗ್ ಯಾವುದೇ ರೀತಿಯ ಅವಕಾಶ ಕೊಡಲಿಲ್ಲ ಆ ಮುಖಾಂತರ ಇದು ಮುಖ್ಯಮಂತ್ರಿಯವರ ಸಚಿವರ ಪರೇಡ್ ನ ಎಫೆಕ್ಟ್ ಅಂತೆಲ್ಲ ಕೂಡ ಹೇಳಲಾಗ್ತಿದೆ ಹಾಗಾಗಿ ಇದೇ ಕಾರಣಕ್ಕಾಗಿ ಸಚಿವ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ಮ ಕಾರ್ನಲ್ಲಿ ಕರೆದುಕೊಂಡೋಗಿ ಕಾವೇರಿ ನಿವಾಸದಲ್ಲಿ ಅವರಿಗೆ ಥ್ಯಾಂಕ್ಸ್ ಅನ್ನು ಕೂಡ ಹೇಳಿದ್ರು ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ ಬೆಂಗಳೂರು ಅನ್ಲಾಕ್ ಆಗ್ತಾ ಇದ್ದಂತೆ ಜನರ ಓಡಾಟ ಜೋರಾಗ್ತಾ ಇದೆ ವಲಸೆ ಬರೋರ ಸಂಖ್ಯೆನೂ ದಿನೇ ದಿನೇ ದುಪ್ಪಟ್ಟಾಗ್ತಾ ಇದೆ ಹೀಗಾಗಿ ಅಪಾಯ ಬಂದದಗೂ ಮೊದಲೇ ಕೊರೋನಾ ಕಟ್ಟಿ ಹಾಕೋದಕ್ಕೆ ಬಿಬಿಎಂಪಿ ಹೊಸ ಮಾರ್ಗಸೂಚಿಯನ್ನು ಹೊರಬಿಟ್ಟಿದೆ ಬೆಂಗಳೂರು ಮಂದಿಗೆ ಹಲವು ರೂಲ್ಸ್ಗಳನ್ನು ಅಳವಡಿಸಿದೆ ಬೆಂಗಳೂರು ಅನ್ಲಾಕ್ಗೆ ಬೃಹತ್ ಮಾರ್ಗಸೂಚಿ ಚಿಲ್ಲರೆ ವ್ಯಾಪಾರಿಗಳಿಗೆ ಬಿಬಿಎಂಪಿ 10 ಕಂಡೀಷನ್ ಲಾಕ್ಡೌನ್ ಆಗ್ತಿದ್ದಂತೆ ಸಿಲಿಕಾನ್ ಸಿಟಿ ಬಿಟ್ಟು ಎದ್ನೋ ಬಿದ್ನೋ ಅಂತ ಊರು ಸೇರಿದವರೆಲ್ಲ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಒಂದ್ ಹಂತಕ್ಕೆ ಕಂಟ್ರೋಲ್ ಆಗಿದ್ದ ಕೊರೋನಾ ಅನ್ಲಾಕ್ ಆಗ್ತಿದ್ದಂತೆ ಮತ್ತೆಲ್ಲಿ ಅಬ್ಬರಿಸುತ್ತೋ ಅನ್ನೋ ಭಯ ಶುರುವಾಗಿದೆ ಹೀಗಾಗಿ ಬಿಬಿಎಂಪಿ ಹಲವು ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಟ್ಯಾಕ್ಸಿ ಮತ್ತು ಆಟೋ ಚಾಲಕರು ಚಿಲ್ಲರೆ ವ್ಯಾಪಾರಿಗಳು ಹಾಸ್ಟೆಲ್ ಮತ್ತು ಪಿಜಿ ಮಾಲೀಕರಿಗೆ ಹಲವು ಕಂಡೀಷನ್ ಹಾಕಿದೆ ಲಸಿಕೆ ಪಡೆದ ಚಾಲಕರಿಗಷ್ಟೇ ರಸ್ತೆಗಿಳಿಯಲು ಚಾನ್ಸ್ ವಾಹನಗಳನ್ನ ಪದೇ ಪದೇ ಸ್ಯಾನಿಟೈಸ್ ಮಾಡಬೇಕು ಪ್ರಯಾಣಿಕರು ಡ್ರೈವರ್ ನಡುವೆ ಪರದೇ ಇರಬೇಕು ಇಬ್ಬರಿಗಿಂತ ಹೆಚ್ಚು ಪ್ರಯಾಣಿಕರಿಗಿಲ್ಲ ಅವಕಾಶ ಮಾಸ್ಕ್ ಹಾಕದ ಪ್ರಯಾಣಿಕರಿಗೆ ನೋ ಎಂಟ್ರಿ ಎಲ್ಲ ಡ್ರೈವರ್ಗಳಿಗೆ ಮಾಸ್ಕ್ ಕಡ್ಡಾಯ ಹೀಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಬಿಬಿಎಂಪಿ 6 ಕಂಡೀಷನ್ ಹಾಕಿದೆ ಇದನ್ನ ತಪ್ಪಿದಲ್ಲಿ ಕ್ರಮ ಕೈಗೊಳ್ಳೋ ಎಚ್ಚರಿಕೆಯನ್ನು ನೀಡಿದೆ ಇಷ್ಟೇ ಅಲ್ಲ ಪಾರ್ಕ್ ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೂ ಹಲವು ನಿಯಮ ಅಳವಡಿಸಲಾಗಿದೆ ಜನಸಂದಣಿ ಹೆಚ್ಚಿಸುವ ಆಫರ್ ಮೇಳ ಮಾಡಂಗಿಲ್ಲ ಹೆಚ್ಚು ಗ್ರಾಹಕರು ಸೇರುವ ಮಳಿಗೆಗೆ ಟೋಕನ್ ಪದ್ಧತಿ ಮಳಿಗೆಯಲ್ಲಿ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ ಹೆಚ್ಚು ಮುಟ್ಟುವ ವಸ್ತು ಬಿಡಿ ಭಾಗಗಳಿಗೆ ಸ್ಯಾನಿಟೈಸ್ ವಾರಾಂತ್ಯದಲ್ಲಿ ಬಿಲ್ಲಿಂಗ್ ಕೌಂಟರ್ ಹೆಚ್ಚಳಕ್ಕೆ ಸೂಚನೆ ಮಳಿಗೆಯಲ್ಲಿ ಕೆಲಸ ಮಾಡೋರಿಗೆ ವ್ಯಾಕ್ಸಿನ್ಗೆ ಒತ್ತು ಕೊರೋನಾ ಲಕ್ಷಣ ಇದ್ದ ಸಿಬ್ಬಂದಿಗೆ ರಜೆಯೊಂದಿಗೆ ಚಿಕಿತ್ಸೆ ಮಳಿಗೆಗಳಲ್ಲಿ ಕೋವಿಡ್ ಜಾಗೃತಿ ಬರಹಗಳ ಪ್ರದರ್ಶನ ಪಾರ್ಕ್ನಲ್ಲಿ ವ್ಯಾಯಾಮ ಉಪಕರಣ ಬಳಸುವಂತಿಲ್ಲ ಪಾರ್ಕ್ನಲ್ಲಿರೋ ಮಕ್ಕಳ ಆಟಿಕೆ ಬಳಕೆಗೂ ನಿರ್ಬಂಧ ಪಾರ್ಕ್ಗಳಲ್ಲಿ ಗುಂಪುಗೂಡದಂತೆ ಎಚ್ಚರಿಕೆ ಹೀಗೆ ಕೋವಿಡ್ ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿ ಹಲವು ಆದೇಶಗಳನ್ನು ನೀಡಿದೆ. ಜೊತೆಗೆ ಪಿಜಿಯಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಮನೆಗೆ ತೆರಳುವಂತೆ ಸೂಚನೆ ನೀಡಲಾಗಿದ್ದು, ಪಿಜಿ ಮಾಲೀಕರ ನಿರ್ಲಕ್ಷ್ಯದಿಂದ ಕೋವಿಡ್ ಹರಡೋದು ಕಂಡು ಬಂದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಬಿಬಿಎಂಪಿ ಏನೋ ಹಲವು ಆದೇಶ ನೀಡಿದೆ, ಆದರೆ ಜನ ಅದು ಹೇಗೆ ಫಾಲೋ ಮಾಡ್ತಾರೆ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. द्वितीय पियुसी परीक्षे तिलांजलि शिक्षण इलाखे एसएसएलसी मक्कलिगे परीक्षे नडेसोदक्के तयारी माडिकोळ्ळुत्ता इदे. आदरे पियुसी रिपीटर्स परीक्षेये शिक्षण इलाखेगे दोड्ड तले. निम्मेल्लरिगू गोत्ते इदे कोरोना एरडने अल्ल स्टार्ट आग्ता इरोदु. दयविट्टु कै मुगिदु केळ्कोता इदीनि, प्रतियोब्बरूवे मास्क न हाकि ई कोरोना ओडिसि मत्ते लाक्डौन गे ओळगागोदु बेड. नानु याके मास्क हाकिಕೊಂಡು ಮಾತಾಡ್ತಿಲ್ಲ ಅಂದ್ರೆ ನಾನು ಹೇಳಿದ ನಿಮ್ಮೆಲ್ಲರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಕಾಲೇಜ್ ಕಾರಿಡಾರ್ನಲ್ಲೇ ಅವರಿಬ್ಬರ ಲವ್ ಕಹಾನಿ ಶುರುವಾಗಿತ್ತು. ಪ್ರಿಯಕರನ ಐಷಾರಾಮಿ ಜೀವನದ ಮೋಡಿಗೆ ಬಿದ್ದ ಯುವತಿ ಗಾಂಜಾ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದಾಳೆ. ಶಿವ ಎಂತೆಂಥ ಲವರ್ಸ್ ಇರ್ತಾರೆ ನೋಡಿ. ಪ್ರೀತಿಗೋಸ್ಕರ ಆಸ್ತಿ ಪಾಸ್ತಿ ಬಿಟ್ಟು ಬರೋರಿದ್ದಾರೆ, ಮೆಚ್ಚಿದ ಹುಡುಗ ಹುಡುಗಿಗಾಗಿ ಪ್ರಾಣವನ್ನೇ ಕೊಡೋರು ಇದ್ದಾರೆ. ಆದರೆ ಈಕೆ ಸಖತ್ ಡಿಫ್ರೆಂಟ್. 420 ಹುಡುಗನನ್ನ ಲವ್ ಮಾಡಿದವಳು ಮಾಡಬಾರ್ದು ಕೆಲಸಕ್ಕೆ ಕೈ ಹಾಕಿದ್ಲು. ಹುಡುಗ ಹೇಳ್ದ ಅಂತ ಗಾಂಜಾ ಮಾರಾಟಕ್ಕೆ ಇಳಿದು ಈಗ ತಗಲಾಕೊಂಡಿದ್ದಾಳೆ. ಹುಡುಗ 420, ಈಕೆ ಗಾಂಜಾ ಗಿರಾಕಿ. ಇವಳೆ ನೋಡಿ ಪ್ರೀತಿಗಾಗಿ ಗಾಂಜಾ ಮಾರಾಟಕ್ಕೆ ಇಳಿದವಳು. ಈಕೆ ಹೆಸರು ರೇಣುಕಾ, ಇನ್ನೂ 25 ವರ್ಷ, ಸಿವಿಲ್ ಇಂಜಿನಿಯರಿಂಗ್ ಪದವೀಧರೆ ಬೇರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಈಕೆಗೆ ಕೈ ತುಂಬ ಸಂಬಳ ಬರ್ತಿತ್ತು. ಆದರೆ ಪ್ರೀತಿಯನ್ನು ಮಾಯೆಯಲ್ಲಿ ಬಿದ್ದವಳು ಪ್ರಿಯಕರ ಸಿದ್ಧಾರ್ಥ ಆಡಿಸಿದಂತೆ ಕುಣಿತಿತ್ತು. ಬಿಹಾರದವನ ಜೊತೆ ಸೇರಿ ಗಾಂಜಾ ಸಪ್ಲೈ ಮಾಡೋಕೆ ಬಂದವಳು ಸದಾಶಿವನಗರ ಪೊಲೀಸರ ಕೈಲಿ ಲಾಕ್ ಆಗಿದ್ದಾಳೆ. ಆಂಧ್ರ ಪ್ರದೇಶದ ರೇಣುಕಾ ಹಾಗೂ ಸಿದ್ಧಾರ್ಥಗೂ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಮಾಡುವಾಗ ಲವ್ ಆಗಿತ್ತು. ಸಿದ್ಧಾರ್ಥನ ಶ್ರೀಮಂತಿಕೆ ಜೀವನ ನೋಡಿದ ರೇಣುಕಾ ಮನೆಯವರ ವಿರೋಧದ ನಡುವೆಯೂ ಲವರ್ ಹಿಂದೆ ಬಂದಿರ್ತಾಳೆ. ಮೊದಲೇ ಅಡ್ಡದಾರಿ ಹಿಡಿದಿದ್ದ ಸಿದ್ಧಾರ್ಥ್ ಪ್ರಿಯತಮಿಯನ್ನು ತನ್ನ ದಂಧೆಗೆ ಎಳೆದುಕೊಳ್ತಾನೆ. ಗಾಂಜಾ ಸಪ್ಲೈ ಮಾಡಿದ್ರೆ ಹಣ ಬರುತ್ತೆ, ಲೈಫ್ ಸೆಟ್ಲ್ ಆಗಬಹುದು ಅಂತ ನಂಬಿಸಿ ಬಿಹಾರ ಗಾಂಜಾ ಗಿರಾಕಿ ಜೊತೆ ಮಾರಾಟಕ್ಕೆ ಕಳಿಸಿದ್ದಾನೆ. ಲಾಕ್ಡೌನ್ ಟೈಮ್ನಲ್ಲಿ ಗಾಂಜಾಗೆ ಇನ್ನಿಲ್ಲದ ಬೇಡಿಕೆ ಇರುತ್ತೆ, ಒಳ್ಳೆ ಕಾಸು ಮಾಡಬಹುದು ಅಂತ ಮಾರ್ತಹಳ್ಳಿಯ ಪಿಜಿಯೊಂದರಲ್ಲಿದ್ದ ರೇಣುಕಾ ಸದಾಶಿವನಗರಕ್ಕೆ ಬಂದಿರ್ತಾಳೆ. ಇದರ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ಲಾಕ್ ಮಾಡಿದ್ದು ಸಿದ್ಧಾರ್ಥನಿಗೆ ಬಲೆ ಬೀಸಿದ್ದಾರೆ. ಲವರ್ ಮಾತು ಕೇಳಿದವಳು ಕಂಬಿ ಎಣಿಸ್ತಿದ್ದಾಳೆ. ಕ್ಯಾಮರಾಮನ್ ವೆಂಕಟೇಶ್ವರಲು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ